ಸಾವ್. ವೀಕ್ಷಕರೇ, ನಾವೀಗಿದ್ದೀವಿ ವಾರ್ಡ್ ಸಂಖ್ಯೆ 4 ಮತದಾರ ಬಾಂಧವರ ಜೊತೆ ಕೃಷ್ಣರಾಜಪೇಟೆ ತಾಲೂಕಲ್ಲಿದ್ದೀವಿ. ಇವ್ರಗಳ ಜೊತೆ ಚರ್ಚಿಸಿದ್ದೀವಿ. ವಾರ್ಡ್ ಸಂಖ್ಯೆ 4 ಅಭ್ಯರ್ಥಿಯಾಗಿರ್ತಕ್ಕಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪಂಕಜ ಸಿ ಜೆ ರವರ ಅಭಿಪ್ರಾಯ ಜನಾಭಿಪ್ರಾಯ ಏನು ಹೇಳುತ್ತೆ ಅನ್ನಕ್ಕಂಥದ್ದು ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ, ಬನ್ನಿ ಕೇಳೋಣ. ಮೇಡಮ್ ಅವರೇ, ನಿಮ್ಮ ಹೆಸರು? ಭಾಗ್ಯಮ್ಮ ಅವರೇ, ತಾವು ಪಂಕಜ ಮೇಡ ಅವ್ರ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಹೋದ ಸರಿ ಕಳೆದವಾರಿ ಗೆದ್ದಿದ್ದೋ, ಅದರಿಂದ ಇವಾಗ ಆಯ್ಕೆ ಮಾಡಿ ಅವ್ರನ್ನ ನಿಲ್ಲಿಸ್ಕೊಂಡಿದ್ದೀವಿ. ಕೆಲಸ ಕಾರ್ಯವ ಮಾಡಿಸಿ, ಲೈಟು, ನೀರು, ಕ್ಲೀನಿಂಗು ಎಲ್ಲ ಮಾಡಿಸ್ಬೇಕು ಅಂತ. ಅವ್ರೇನು ಕೆಲಸ ಕಾರ್ಯಗಳು ಮಾಡ್ತಾರೆ? ಪ್ರಶ್ನೆ ಮಾಡಿ, ನೀರಿಲ್ಲ ಹೋಗಲ್ಲಿ, ನೀರು ಬಿಡಿಸು, ಅವನು ಕೆಲಸ ಕಾರ್ಯಕ್ರಮ ಗೆದ್ದ ನಂತರ ಈ ವಾರ್ಡಲ್ಲಿ ಏನು ಸಮಸ್ಯೆ ಇದೆ, ಮತದಾರರು ಕೊಟ್ಟಿರೋರ್ಗೆ ಕೊಟ್ಟಿರ್ತಾರಲ್ಲ, ಅವ್ರ ಸಮಸ್ಯೆ ಏನಿದೆ ಅದನ್ನೆಲ್ಲ ಕೇಳ್ತಾರೆ. ಅದಕ್ಕೆ ಎಷ್ಟು ಸಮಸ್ಯೆ ಪರಿಹಾರ ಮಾಡ್ಬೋದು ಅಷ್ಟನ್ನು ಮಾಡ್ತಾರೆ. ಆಮೇಲೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋ ಆಶಯ ಇದೆ ನಮಗೆ, ಮಾಡ್ತಾರೆ. ಜನಗಳ ಅಭಿಪ್ರಾಯ ಕೇಳಿ ಅವರು ತಕ್ಕಂತೆ ಏನು ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡು ಸರಿ ಮಾಡಿಸ್ತಾರೆ. ನೆಕ್ಸ್ಟ್ ಅವರೇ ಆಯ್ಕೆ ಮಾಡ್ತಾರೆ, ವಾರ್ಡ್ ಆಯ್ಕೆ ಮಾಡಿ ಈ ಸತಿ ನಿಂತ್ಕೊಳ್ಳಿ ಮೇಡಮ್ ಅಂತ ಅವರೇ ಕರೆದು ಕೇಳ್ತಾರೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಇಲ್ಯಾಸ್ ಬೇಗ. ಹೇಳಿ, ಇವ್ರ ಬಗ್ಗೆ ಅಭಿಪ್ರಾಯ ಏನಿದೆ ನಿಮ್ಮದು? ಸರ್, ನಮ್ಮ ಪಂಕಜ ಮೇಡಮ್ ಅವರು ನಿಂತ್ಕೊಳ್ಳೋದಿಲ್ಲ ಅಂತ ಭಾರಿ ಇದು ಮಾಡಿದ್ರು. ನಿಂತ್ಕೊಳ್ಳೋದಿಲ್ಲ ಕಂಡ್ರೆ ನಮ್ಮ ರಾಜಕೀಯ ಬೇಡ ಕೊಟ್ಟರು. ಇಲ್ಲ, ನೀವು ನಿಂತ್ಕೊಂಡ್ರೆ ನಮ್ಮ ಕೆಲಸ ಕಾರ್ಯಗಳು ಆಯ್ತದೆ, ದಯವಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಿ ನಾವೇ ಅವ್ರಿಗೆ ಶಕ್ತಿ ತುಂಬಿ ಮಾಡಿದ್ದೀವಿ ಸರ್. ಕೆಲಸ ಅದೇ ಥರ ಕೆಲಸ ಕಾರ್ಯಗಳು ಮಾಡ್ಕೋತೀವಿ, ಇವೆಲ್ಲ ಅವ್ರಿಗೆ ಮಾಡೇ ಮಾಡ್ತಾರೆ ಅಂತ ನಮಗೆ ಭರವಸೆ ಐತೆ. ಗೆಲ್ತಾರ ಮೇಡಮ್ ಅವರು? ಗೆಲ್ಲೇಬೇಕು, ಕೆಲಸ ಗೆಲ್ಸಿ ಕೊಡಲ್ಲ, ಇದು ಸತ್ಯ. ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ, ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಿದ್ರು, ಮನಸ್ಫೂರ್ತಿಯಾಗಿ ಶ್ರಮೆಯಿಂದ ಮಾಡ್ತಾ ಇದ್ದೀವಿ ಸರ್. 2 ಗಂಟೆ ರಾತ್ರಿ ಮನೆಗೆ ಹೋಗೋದಾಗಲಿ ನಿದ್ದೆ ಮಾಡ್ತಾ ಇಲ್ಲ, ನಾವು 5 ಎದ್ಬತ್ತೀವಿ, ಏನೋ ಕೈ ಕಾಲು ಹಿಡ್ದು ಏನೋ ಮಾಡೋಣ ಅಂತ ಇದ್ಬಿಟ್ಟು ನಮಗೆ ಬೇಕು ವ್ಯಕ್ತಿ. ಈಗ ಗೆಲ್ಲಿಸ್ತೀವಿ ಸರ್, ಗೆಲ್ಸೆ ಗೆಲ್ಲಿಸ್ತೀವಿ ಸರ್. ಏನೂ ಕೆಲಸ ಆಗ್ತಾಯಿಲ್ಲ. ಅದೇ, ಅದರಿಂದ ಇವ್ರ ಕೆಲಸ ಆಗೋದು ಕೆಲಸ ಅದು, ಯಾಕಂದ್ರೆ ಅದಕ್ಕೆ ನಾವು ಇವ್ರಿಗೆ ಹಚ್ಕೊಂಡಿದ್ದೀವಿ. ನಮಗೆ ಮುಸ್ಲಿಂ ಡಾಕಲಿ ಸರ್, ನಮ್ಗೇನು ಅಂತ ಯಾರು ಏನು ಅಂತ ಕೇಳಕ್ ಬರೋದಿಲ್ಲ. ಭಾರಿ ಹಿಂಸೆ ಆಗೋಗಿತ್ತು ನಮಗೆ ಹೋರಾಡಲಿ ಅಂದ್ರೆ ಕೆಲಸ ಕಾರ್ಯಗಳು ಅಂದ್ರೆ ಅವರು ನಮಗೆ ವ್ಯಕ್ತಿಗಳು ಸರಿತಿಲ್ಲ. ಹಾಗಾಗಿ ಈಗ ವ್ಯಕ್ತಿ ನಮ್ಗೆ ಬೇಕಾಗಿರೋದಕ್ಕೆ ಆರಿಸ್ಕೊಂಡಿದ್ದೀವಿ, ಬೇಕೇ ಬೇಕು ಅಂತ. ಬೇಕೇ ಬೇಕು ಕೆಲಸ ಕಾರ್ಯಗಳು. ಇನ್ನೊಂದು ಸರ್, ಇವರು ಪ್ರಕಾಶ್ ಅವರು ML ಮಾಜಿ ಮುಖ್ಯ, ನಮ್ಮ KB ಚಂದ್ರಶೇಖರ ಮಾಜಿ ML ತಮ್ಮ ಆಗಿರೋದ್ರಿಂದ ಏನೇ ಕೆಲಸ ಆದರೂ ನಮ್ಗೆ ನಡೆಸ್ತಾರೆ ಅಂದ್ಬಿಟ್ಟು ಒಂದು ಭರವಸೆ ಐತೆ. ಆಗೋಸ್ಕರ ನಮಗೆ ಅವ್ರು ಏನೇ ಆಗಲಿ ಬೆಂಬಲ ಕೊಟ್ಟೇ ಕೊಡ್ತಾರೆ ಅಂದ್ಬಿಟ್ಟು ನಾವು ಮಾಡಿಸ್ಕೊತಾ ಇದ್ದೀವಿ ಸರ್. ಅದಕ್ಕೋಸ್ಕರ ಅವ್ರಿಗೆ ಒತ್ತಾಯ, ಅವ್ರು ನಿಂತ್ಕೊಳ್ಳೋದಿಲ್ಲ ಅಂದರೂ ಆದರೂ ಒತ್ತಾಯ ಮಾಡಿ ನಿಲ್ಸಿದ್ದೀವಿ ಸರ್. ಅವ್ರಿಗೆ ಮಾಡೇ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಸರ್. ಲಾಸ್ಟ್ ಟೈಮ್ ಎಲ್ಲ ಅವ್ರ ಬಗ್ಗೆ ಸ್ಪಂದಿಸ್ತಾ ಇರಲಿಲ್ಲ ಸರಿಯಾಗಿ. ಲೈಟ್ ಹೋಗಿದ್ರೆ 1 ದಿವಸ ಆಗ್ತಾ ಇತ್ತು, ಇವಾಗ ಆಲ್ರೆಡಿ ಇವರು ಕೆಲಸ ಮಾಡಿಸ್ಬಿಟ್ಟವ್ರೆ. ನಾವು ಬರೀ ಹೇಳಿದ್ದೀವಿ, ಏರಿಯಾದಲ್ಲಿ ಹೇಳ್ದೆ ಕೇಳಿದ್ರೆ ಆಲ್ರೆಡಿ 2-3 ಲೈಟ್ ಹಾಕ್ಬಿಟ್ಟವ್ರೆ. ಕಾಂಪೌಂಡ್ ಸ್ವಲ್ಪ ಸಮಸ್ಯೆ ಇದೆ ನಮಗೆ, ನಮಗೆ ಕಾಂಪೌಂಡ್ ಸಮಸ್ಯೆ ಇದೆ ಸರ್. ಹೆಣ್ಮಕ್ಳು ತಿರುಗಾಡಕ್ಕೆ ಆಯ್ತಲ್ಲ ನಮ್ಮ ಬೀದಿಲಿ, ಆ ಮಟ್ಟಿಗೆ ನೋವಾಗೋಗೈತೆ. ಯಾಕಂದ್ರೆ ನಮ್ಮ ಮೇಡಮ್ ಅವರಿಂದ ನಮ್ಗೆ ಒಂದು ಹೆಲ್ಪ್ ಆಯ್ತದೆ, ಒಂದು ಹೆಣ್ಮಕ್ಳು ಮದುವೆ ಮಾಡಿದ್ರು ಒಂದೇನೇ ಒಂದು ಹೆಲ್ಪ್ ಮಾಡ್ತಾರಂತ ಒಂದು ಭರವಸೆ ಇದೆ ಆಯ್ತು ನಮಗೆ. ಯಾಕಂದ್ರೆ ಅವ್ರು ಜನಗಳ ಸೇವೆ ಮಾಡ್ಕೊಂಬಂದವ್ರ ಕ್ಲಬ್, ಅವರು ಏನು ಸೇವೆ ಮಾಡ್ಕೊಬಂದಿದ್ರು ನಾವು ಕಣ್ಣಿಂದ ನೋಡಿದ್ದೀವಿ. ಹಾಗಾಗಿ ಅವರೇ ಬೇಕು ಅಂತ ಆರಿಸ್ಕೊಂಡು ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹಾಕಿಸ್ಕೊಂಡಿದ್ದೀವಿ. ಅವ್ರು ಇದೇ ರೀತಿ ನಮಗೆ ನಮ್ಮ ಅವ್ರ ಮಕ್ಕಳಾಗಿ ನೋಡ್ತಾರೆ ಅಂತ ನಮಗೂ ಭರವಸೆ ಐತೆ. ಅದೇ ರೀತಿ ನೋಡ್ಕೊಂಡು ಹೋದ್ರೆ ಸಾಕು ಸರ್, ನಮಗೆ ಏನು ಎದೆ ಗೆಲ್ಲಿಸ್ತೀವಿ ಕೊಡಲ್ಲ ಸರ್, ಇದು ಸತತ ಇದೆ. ಓಕೆ, ತಾವು ಕೇಳಿದ್ರಲ್ಲ ವೀಕ್ಷಕರೇ, ಕೃಷ್ಣರಾಜಪೇಟೆಯ ವಾರ್ಡ್ ಸಂಖ್ಯೆ 4 ಮತದಾರ ಬಾಂಧವರ ಜನ ಅಭಿಪ್ರಾಯ. ಈಗ ಜನ ಆದೇಶಕ್ಕೆ ನಾವು ಕಾಯ್ದು ನೋಡಬೇಕಾಗುತ್ತದೆ. ನಿಮ್ಮ ಒಂದು ನಿರ್ಧಾರ ಇವರ ಪರವಾಗಿರಲಿ ಅಂತ ಹೇಳ್ಬಿಟ್ಟು ನಾವು ಆಶ್ವಾಸಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.